ನನ್ನೆಲ್ಲ ಬಂಧುಗಳಿಗೆ ಸಂಜೆಯ ವಂದನೆಗಳನ್ನು ಸಲ್ಲಿಸುತ್ತಾ 411ನೆಯ ನಾಡಹಬ್ಬ ದಸರಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಇದನ್ನು ನೆರವೇರಿಸಿಕೊಟ್ಟಿರುವಂತ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರು ಸ್ನೇಹಿತರು ಆದಂತ ಆಗ್ಲೇ ಹೇಳಿದಾಗೆ ವಿದ್ಯುತ್ತಿನ ಅಲಂಕಾರದ ಮೂಲಕವಾಗಿ ಮೈಸೂರನ್ನ ರಂಜಿಸುವಂತ ಕೆಲಸವನ್ನು ಮಾಡಿರುವಂತ ಸುನೀಲ್ ರವರೇ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ತಮ್ಮ ವಿಚಾರಧಾರೆಯನ್ನು ಕೊಟ್ಟಂತ ವಿಧಾನಸಭೆಯ ಅಧ್ಯಕ್ಷರಾದಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ಹಾಗೂ ವಿಧಾನ ಪರಿಷತ್ತಿನಲ್ಲಿ ತಮ್ಮದೇ ಆದಂತ ಒಂದು ಶಿಸ್ತಿನಲ್ಲಿ ಸದನವನ್ನು ನಡೆಸುವುದರ ಜೊತೆಗೆ ತಿಳುವಳಿಕೆಯ ವಿಚಾರವನ್ನು ಸಮಾಜಕ್ಕೆ ಕೊಡ್ತಾ ಇರುವಂತಹ ಬಸವರಾಜ್ ಹೊರಟ್ಟಿ ಅವರೇ ನಮ್ಮ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಎಲ್ಲರ ಜೊತೆಯಲ್ಲಿ ಪ್ರೀತಿ ಪಾತ್ರರಾಗಿರುವಂತಹ ಸೋಮಶೇಖರ್ ಅವರೇ ವಿಶೇಷ ಮೈಸೂರು ಮಹಾನಗರದ ಮಹಾಪೌರರಾಗಿರುವಂತಹ ಸುನಂದ ಪಾಲನೇತ್ರರವರೇ ಒಬ್ಬ ಉತ್ಸಾಹಿ ಶಾಸಕರಾಗಿ ಮೈಸೂರಿನ ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತಾ ಇರುವಂತಹ ನಾಗೇಂದ್ರರವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಮಂಡಲಗಳು ಅಥಾರಿಟಿಗಳ ಅಧ್ಯಕ್ಷರುಗಳಿಗೆ ಹಾಗೂ ನಗರಪಾಲಿಕೆ ಸದಸ್ಯರುಗಳಿಗೆ ವಿಶೇಷವಾಗಿ ಇವತ್ತು ಸನ್ಮಾನಿತರಾದಂತಹ ಹಿರಿಯರಾದಂತಹ ಆನಂದ್ ದಂಪತಿಗಳವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತು ಬಹಳಷ್ಟು ವಿಚಾರದಲ್ಲಿ ವಿಶೇಷತೆಗಳನ್ನು ನಾವು ಕಾಣ್ತಾ ಇದ್ದೀವಿ ಅದು ಕಾಕತಾಳೀಯ ಬಹಳ ಮುಖ್ಯವಾಗಿ ಭಾರತದ ಸ್ವತಂತ್ರದ 75ನೇ ವರ್ಷದಲ್ಲಿ ನಾವಿಲ್ಲಿದ್ದೀವಿ ಜೊತೆಗೆ ಇಬ್ಬರು ಶಿಕ್ಷಣ ಮೇಷ್ಟ್ರುಗಳು ಇಲ್ಲೇ ಇದ್ದಾರೆ ಕನ್ನಡ ಸಂಸ್ಕೃತಿಯನ್ನು ಬೆಳಗಿಸುವಂತಹ ವ್ಯಕ್ತಿಗಳು ಇಲ್ಲಿದ್ದಾರೆ ಸಹಜವಾಗಿ ಇದನ್ನ ರಾಜಪರಂಪರೆ ಬೆಳೆಸ್ಕೊಂಡು ಬಂದಂತಹ ಅರಮನೆಯಲ್ಲಿ ವಿದ್ವಾನ್ ಪ್ರಶಸ್ತಿಯನ್ನು ಪ್ರತಿ ವರ್ಷವೂ ಕೂಡ ಕೊಡ್ತಾ ಇದ್ದಂತಹ ವ್ಯವಸ್ಥೆಯನ್ನು ಸರ್ಕಾರ ಈ ಒಂದು ಪ್ರಶಸ್ತಿಯನ್ನು ಕಲೆಗೆ ಗುರುತಿಸಿ ಕೊಡುವಂತಹ ಒಂದು ಕಾರ್ಯ ಸರ್ಕಾರದಿಂದ ಪ್ರಾರಂಭವಾಯಿತು ಇವತ್ತು ನಾನು ಕನ್ನಡ ಸಂಸ್ಕೃತಿ ಸಚಿವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಕಾರಣ ಅಂದರೆ ನೀವು ಪ್ರಶಸ್ತಿ ಕೊಡ್ತಾ ಇರೋದು ಯಾರೋ ಒಬ್ಬ ವ್ಯಕ್ತಿಗಲ್ಲ ನಾಲ್ಕು ತಲೆಮಾರುಗಳಿಂದ ಬಂದಿರುವಂತಹ ಎ ವಿ ಫ್ಯಾಮಿಲಿ ಅಂದರೆ ಇಡೀ ದಕ್ಷಿಣ ಭಾರತದವ್ರಿಗೆಲ್ರಿಗೂ ಕೂಡ ಗೊತ್ತಿದೆ ಆ ಎ ವಿ ಫ್ಯಾಮಿಲಿ ಅಂದ ತಕ್ಷಣವೇ ಸಂಗೀತ ಅಂತ ಹೇಳ್ತಾರೆ ಅಂಥ ಲಯವಾದ್ಯದ ವ್ಯವಸ್ಥೆ ಒಳಗಡೆ ಬಂದಂಥವ್ರನ್ನ ಅವರ ಮೊಮ್ಮಕ್ಕಳು ಆ ಮೂರನೇ ತಲೆಮಾರು ಇವತ್ತು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಸಂಗೀತ ಕ್ಷೇತ್ರದಲ್ಲಿ ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಅಂಥವ್ರನ್ನ ನೀವು ಇವತ್ತು ಒಂದು ವಿಶೇಷವಾಗಿ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ ಭಾರತಕ್ಕೆ ಸ್ವತಂತ್ರ ಬಂದು 75 ವರ್ಷ ಹಾಗೆ ಎ ವಿ ಪ್ರಕಾಶ್ ಅವರು ಅತೀ ಚಿಕ್ಕ ವಯಸ್ಸಿನ 11 ವರ್ಷದ ಬಾಲಕನಾಗಿ ಚೌಡಯ್ಯನವರ ಒಂದು ಕಚೇರಿಯಲ್ಲಿ ನುಡಿಸಿದಂಥ ಅತಿ ಚಿಕ್ಕ ಬಾಲಕ ಅದಕ್ಕೂ 75 ವರ್ಷ ಹೀಗೆ ದಸರಾ ಸಮಯದಲ್ಲಿ ಅವರು 75 ವರ್ಷದ ಹಿಂದೆ ನುಡಿಸಿದ್ರು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಜೊತೆಗೆ ಅಮ್ಮ ಹೇಳ್ತಾ ಇದ್ರು ಇವತ್ತು ಒಬ್ಬರನ್ನೇ ಕರೆದಿಲ್ಲ ಮಗು ನಮ್ಮನ್ನು ಕರೆದಿದ್ದಾರೆ ಯಾಕೆ ಅಂದರೆ ಇವತ್ತು ಅವರ ಮದುವೆಯ ಆ್ಯನಿವರ್ಸರಿ ನಾವು ಯಾರು ಹೋಗಿರಲಿಲ್ಲ ಮದುವೆಗೆ ನಾವು ನೋಡೋಕ್ಕಾಗಿಲ್ಲ ಅದಕ್ಕೆ ಅಮ್ಮಂಗೆ ಹೇಳಿದೆ ನಾನು ಅಮ್ಮ ಹೌದು 1970ರ ಅಕ್ಟೋಬರ್ 6 7ನೇ ತಾರೀಕು ಅವ್ರ ಮದುವೆ ಆಗಿದ್ದು ನಾವು ಹೇಳಿದ್ವಿ ನಮ್ಗೆ ಗೊತ್ತೇ ಇಲ್ಲಮ್ಮ ಯಾವುದುವೆ ಇವತ್ತು ನಾವೆಲ್ಲ ನೋಡಿ ಕರ್ನಾಟಕ ರಾಜ್ಯ ನೋಡಿ ಆನಂದವನ್ನು ಪಟ್ಟಿದ್ದೇವೆ ಈ ದಂಪತಿಗಳನ್ನು ಅಂತ ಕಾಕತಾಳೀಯವಾಗಿದೆ ಜೊತೆಗೆ ಇನ್ನೊಂದು ವಿಶೇಷತೆ ನಮ್ಮ ಕನ್ನಡ ಕಲ್ಚರಿಂದ ಅವರು ಸ್ವಲ್ಪ ಸಂಕೋಚ ಹೇಳಲಿಲ್ಲ ಅಷ್ಟೇ 75ನೇ ವರ್ಷದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾರ್ಯಕ್ರಮವನ್ನು ಹೇಳಿದ್ರು ಈ ವರ್ಷದಲ್ಲಿ ಅವರು ಪ್ರಕಟವನ್ನು ಮಾಡಿದ್ದು ಅಂತಂದರೆ ಸಂಗೀತ ಕೇವಲ ಯಾವುದೋ ಒಂದು ಸ್ತರದಲ್ಲಿ ಮಾತ್ರ ಇರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಅವರು ಆಗಲೇ ಘೋಷಣೆಯನ್ನು ಮಾಡಿದ್ದಾರೆ ಮೈಸೂರಿನಲ್ಲಿರುವಂಥ 495 ಈ ರೀತಿಯಾದಂಥ ಸಂಗೀತ ಹೇಳಿಕೊಡುವಂತಹ ಮನೆಗಳಲ್ಲಿ 100 ಕುಟುಂಬಗಳು ಬಂದು ಅವರನ್ನು ಭೇಟಿಯಾಯಿತು ಒಂದು ಪರಂಪರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ವರ್ಷದಿಂದ ಸರ್ಕಾರಿ ಶಾಲೆಯ ಮಕ್ಕಳು ಸಂಗೀತದ ಮನೆಗೆ ಗುರುಕುಲದ ಪದ್ಧತಿಗೆ ಪ್ರತಿಯೊಂದು ಮನೆಯವರು ಕೂಡ 2 ಮಕ್ಕಳುಗಳನ್ನು ಈ ವರ್ಷದಿಂದ ಸಂಗೀತಕ್ಕೋಸ್ಕರವಾಗಿ ಸೇರಿಸ್ಕೊಳ್ಳುವಂಥ ಒಂದು ಪದ್ಧತಿಯನ್ನು ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ನವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಆನಂದವನ್ನು ಪಡ್ತೀನಿ ಅದು ಇಬ್ಬರು ಮೇಷ್ಟ್ರ ಮಧ್ಯದಲ್ಲಿ
ಪ್ರೈಮರಿ ಶಾಲೆ ಮೇಷ್ಟ್ರುಗಳು ಇಲ್ಲೇ ಇದ್ದಾರೆ. ಆ ಮಕ್ಕಳುಗಳು ಸರ್ಕಾರಿ ಶಾಲೆಯಲ್ಲಿ ಇರುವಂಥ ಮಕ್ಕಳಿಗೆ ಈ ವರ್ಷದಿಂದ 200 ಮಕ್ಕಳನ್ನು ಸಂಗೀತದ ಮನೆಗೆ ಕಳಿಸಿಕೊಡುವಂಥ ಒಂದು ಹೊಸ ಪದ್ಧತಿಗೆ, ಆ ಗುರುಕುಲದ ಪದ್ಧತಿಗೆ ಇವತ್ತು ನಾಂದಿಯನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ವಿಶೇಷತೆ, ನಮ್ಮ ಸೋಮಶೇಖರ್ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಈಗ ನಾವು ಒಂದು ಪ್ರಕಟಣೆ ಕೂಡ ಮಾಡಿದ್ವಿ. ಅಂದರೆ ಸಂಗೀತವನ್ನು ಕೇಳಿ ಕೇವಲ ಆನಂದಿಸುವಂಥದ್ದಲ್ಲ, ಸಂಗೀತ ಒಂದು ಚಿಕಿತ್ಸೆ. ಆ ದೃಷ್ಟಿಯಲ್ಲಿ ಈ ಬಾರಿಯ ಒಂದು ವ್ಯವಸ್ಥೆಯ ಸಂದರ್ಭದಲ್ಲಿ 75ನೇ ವರ್ಷದಲ್ಲಿ ಒಂದು ಘೋಷಣೆ ನಾವು ಇಲ್ಲಿ ಮಾಡಿದ್ವಿ. ಅದು ಸಂಗೀತ ಚಿಕಿತ್ಸೆ. 10 ವರ್ಷಗಳ ಕಾಲದಿಂದ ನಿಮ್ಹಾನ್ಸ್ನಲ್ಲಿ ರಿಸರ್ಚ್ ನಡೀತಾ ಇದೆ. ಅದನ್ನು ಮೈಸೂರಿನ ಜಯನಗರ ಹಾಸ್ಪಿಟ್ಲು ಮತ್ತು SMT ಹಾಸ್ಪಿಟ್ಲಿನಲ್ಲಿ, ವಿಶೇಷವಾಗಿ ಮಕ್ಕಳು ಮತ್ತು ತಾಯಿಯ ಆಸ್ಪತ್ರೆಯಲ್ಲಿ ಆ ಸಂಗೀತವನ್ನು ಅಳವಡಿಸುವ ಮುಖಾಂತರದಲ್ಲಿ ನ್ಯಾಚುರಲ್ ಡೆಲಿವರಿ ಮತ್ತು ವಿಶೇಷವಾಗಿ ಮಕ್ಕಳ ಹುಟ್ಟುವಂಥ ಸಮಯದಲ್ಲಿ ಆ ನೆಮ್ಮದಿಯ ಅವಶ್ಯಕತೆ ಅನ್ನುವಂಥ ವಿಚಾರವನ್ನು ಕೊಡ್ತಾ, ನನ್ನ ಸಂಗೀತವನ್ನು ಕಲಿಯುವಂಥ ಮಕ್ಕಳುಗಳು ಅವರ IQ EQ ಮತ್ತು ಅವರಲ್ಲಿರುವಂತಹ ಆ ಎಮೋಷನಲ್ ಈ ಕೋಷೆಂಟ್ ಜೊತೆಗೆ ಆ ಸ್ಪಿರಿಚುವಲ್ ಕೋಷೆಂಟನ್ನು ತರುವಂಥ ಒಂದು ರಿಸರ್ಚನ್ನು ಕೂಡ ಈ ವರ್ಷದಿಂದ ಪ್ರಾರಂಭವನ್ನು ಮಾಡಿದ್ದೇವೆ. ಅದಕ್ಕೆ ವಿಶೇಷವಾಗಿ ನನ್ನ ಕನ್ನಡ ಕಲ್ಚರ್ನ ಸಚಿವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ನೀವೆಲ್ಲ ಒಂದೇ ಮಾತು ಹೇಳಿದ್ದು, ಇಬ್ಬರು ಸ್ಪೀಕರ್ಗಳನ್ನು ಅಧ್ಯಕ್ಷರುಗಳು ಒಂದು ಮಾತನ್ನು ಹೇಳಿದರು, ಅದನ್ನೇ AV ಅವರು ಹೇಳಿದ್ರು. ಆ ಹೇಳಿದಂತಹ ಮಾತುಗಳನ್ನು ನಾವು ಕಾರ್ಯರೂಪಕ್ಕೆ ತರುವಂತಹ ಕೆಲಸವನ್ನು ಈಗಾಗಲೇ ಈ ವರ್ಷದಿಂದ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಎನ್ನುವಂತಹ ಮಾತನ್ನು ಹೇಳ್ತಾ, ಮತ್ತು ವಿಶೇಷವಾಗಿ ನಾವು ನೆನಪಿಸ್ಕೋಬೇಕಾಗಿರುವಂಥದ್ದು ಅಂತ ಆಗಲೇ ಹೇಳಿದ್ರು AV ಅವರು, ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಹೇಗೆ ನೆನಪಿಸ್ಕೋತೀವೋ, ಚಾಮರಾಜ ಒಡೆಯರವರನ್ನು ಬಹಳ ನೆನಪಿಸ್ಕೊಳ್ಳೋದು ಅಂತಂದರೆ, ಅವರು ವಾಗ್ಗೇಯಕಾರರಾಗಿ ಇಡೀ ಭಾರತ ದೇಶದ ವಾಗ್ಗೇಯಕಾರರಲ್ಲಿ ಆ ಸಂಗೀತವನ್ನು ಆ ವಾಗ್ಗೇಯಕಾರರಾಗಿ ಅವರು ಒಬ್ಬ ಸಂಗೀತಗಾರರಾಗಿ ಇಡೀ ದೇಶದ ವ್ಯವಸ್ಥೆಗೆ ಒಂದು ಹೊಸ ಚೈತನ್ಯವನ್ನು ತಂದಂಥ ಮಹಾರಾಜರನ್ನ ನಾವು ಯಾವತ್ತೂ ಕೂಡ ಮರೆಯುವಂಥದ್ದಲ್ಲ. ಆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಒಂದು ಭಾವನಾತ್ಮಕವಾದಂಥದ್ದು. ಭಾರತದ ಸಂಸ್ಕೃತಿಯ ರೂವಾರಿಗಳಾಗಿರುವಂಥ ನಮ್ಮ AV ಅವರನ್ನು, ಆ ಕುಟುಂಬವನ್ನು ನಾವೆಲ್ಲರೂ ಕೂಡ ಇವತ್ತು ಶ್ರದ್ಧಾಪೂರ್ವಕವಾಗಿ ಗೌರವಿಸಿರುವುದು ಸರ್ಕಾರಕ್ಕೂ ಒಂದು ದೊಡ್ಡ ಗೌರವ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಎಲ್ಲ ರೀತಿಯಾದಂಥ ಒಂದು ಆಶೀರ್ವಾದವನ್ನು ಮಾಡಲಿ ಅಂತ ಕೋರ್ತಾ ಇದ್ದೇನೆ. ನಮಸ್ಕಾರ.